ದಯಮಾಡಿ ಕುಮಾರಸ್ವಾಮಿಯವರೇ ಮಾನ್ಯ ಎಚ್ ಡಿ ದೇವೇಗೌಡರೇ ಜನಸಾಮಾನ್ಯರಿಗೆ ನೀವು ನಿಮ್ಮ ತತ್ವ ಸಿದ್ಧಾಂತ ಏನು ನಿಮ್ಮ ಪಕ್ಷದ ಪಾಲಿಸಿ ಏನು ನಿಮ್ಮ ಪಕ್ಷದ ರಾಜ್ಯದಲ್ಲಿ ನಿಮ್ಮ ಪಕ್ಷ ಏನು ಜನರಿಗೆ ಮಾಡುವಂತದ್ದು ಯಾಕೆಂದರೆ ರೈತರ ಚಿನ್ನೆ ರೈತರ ತೆನೆ ಮೈತ ಬತ್ತ ಮಹಿಳೆ ಅನ್ನೇ ನೀವು ಚಿನ್ನೆ ಆಗಿ ತಗೊಂಡಿದ್ದೀರಿ ಮೊನ್ನೆ ದಿವಸ ಬೆಳಗ್ಗೆ ಬಂದು ಆ ಭೂ ಸುಧಾರಣಾ ಕಾಯ್ದೆ ವಿಚಾರದಲ್ಲಿ ಅದು ವಿರೋಧವಾಗಿ ಪ್ರತಿಭಟನೆ ಭಾಗವಹಿಸ್ತೀರಿ 12 ಗಂಟೆಗೆ ಹೋಗಿ ನೀವು ಆ ಪ್ರತಿಭಾ ಇದನ್ನು ಭೂ ಸುಧಾರಣಾ ಕಾಯ್ದೆಗೆ ಬೆಂಬಲ ವ್ಯಕ್ತಪಡಿಸಿ ಅದನ್ನು ಪಾಸ್ ಮಾಡಿಸ್ತೀರ ವಿಧಾನ ಪರಿಷತ್ತಿನಲ್ಲಿ ಪಾಸ್ ಮಾಡಿಸ್ತೀರಿ ಆಮೇಲೆ ಹೊರಗಡೆ ಬಂದು ರೈತರು ಸ್ಟ್ರೈಕ್ ಮಾಡ್ತಾ ಇದ್ದವರಿಗೆ ರೈತರ ಮುಖಂಡರುಗಳಿಗೆ ಡೋಂಗಿ ರೈತರು ಅಂತೀರಿ ರೈತರನ್ನ ಹೊಟ್ಟೆಪಾಡಿಗೋಸ್ಕರ ಸ್ಟ್ರೈಕ್ ಮಾಡ್ತಾವ್ರೆ ಅಂತೀರಿ ನಿಮ್ಮ ನಿಲುವು ಏನು ಕುಮಾರಸ್ವಾಮಿಯವರೇ ಮಾತೆತ್ತಿರಿ 26 ಕೋಟಿ 26000 ಕೋಟಿ ಸಾಲ ಮನ್ನಾ ಮಾಡಿದೆ ಅಂತೀರಿ ದಯಮಾಡಿ ಹೇಳಿ ಕುಮಾರಸ್ವಾಮಿಯವರೇ ಆ 26000 ಕೋಟಿ ಎಲ್ಲಿಂದ ತಗೊಂಡ್ರಿ ಯಾವ ಕಾಲದಲ್ಲಿ ಮಾಡಿದ್ರಿ ಕಾಂಗ್ರೆಸ್ ಪಕ್ಷದ ಸಮ್ಮಿಶ್ರ ಸರ್ಕಾರದಲ್ಲಲ್ವಾ ಮಾಡಿದ್ದು ಅದಕ್ಕೆ ಹಿಂದೇನೆ 12000 ಕೋಟಿ ಸಿದ್ದರಾಮಯ್ಯನವರು ಮಾಡಿರಲಿಲ್ವಾ ಏ ನಿಮ್ಮ ಮನೆಯಿಂದ ತಗೊಂಡು ಸಾಲ ಮನ್ನಾ ಮಾಡಿದ್ರಾ ಇದು ಅವರ ಹಕ್ಕು ಮಾಡಿದಿರಿ ಅದಕ್ಕೆ ನಿಮ್ಮ ಚೀಫ್ ಮಿನಿಸ್ಟರ್ನಾಗಿ ಮಾಡುವಂಥದ್ದಕ್ಕೆ 40-37 ಸೀಟ್ ಕೊಟ್ಟಿದ್ದರು ಈಗ ನೀವು ಮಾತೆತ್ತಿರಿ ನಾವೇನೋ ಕಾಂಗ್ರೆಸ್ ಪಕ್ಷದವರು ಬಿ ಜೆ ಪಿಯವ್ರನ್ನ ಬೈದರೆ ನೀವು ನಮ್ಮನ್ನು ಬೈತೀರಲ್ರಿ ಬಿ ಜೆ ಪಿ ಪಕ್ಕ ಸ್ಪೋಕ್ಸ್ ಪರ್ಸನ್ಸ್ ಆಗಿ ಮಾತಾಡ್ತಾ ಇದ್ದೀರಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರೇ ದಯಮಾಡಿ ನಿಮ್ಮ ಪಕ್ಷದ ಸಿದ್ಧಾಂತ ಏನು ಸೆಕ್ಯುಲರಿಸಮ್ ಅನ್ನುವಂಥದ್ದು ಜೆ ಡಿ ಎಸ್ ಅನ್ನು ದಯಮಾಡಿ ತೆಗೆದಾಕ್ಬಿಡಿ ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ನೇರವಾಗಿ ನೀವು ಸ್ಪಷ್ಟಪಡಿಸಿ ನಾವು ಜೆ ಡಿ ಎಸ್ನವರು ಬಿ ಜೆ ಪಿಯವರ ಬಿ ಟೀಮ್ ಅಂತ ನೀವು ದಯಮಾಡಿ ಘೋಷಣೆ ಮಾಡ್ಕೊಳ್ಳಿ ಘೋಷಣೆ ಮಾಡಬೇಕು ಇಲ್ಲ ಅಂದರೆ ನಿಮ್ಮನ್ನು ಜೋಕರ್ ಆಗಿ ಕಾಣ್ತಾರೆ ಜನಗಳು ಜೆ ಡಿ ಎಸ್ ಪಕ್ಷ ಒಂದು ಜೋಕರ್ ಸ್ಥಾನದಲ್ಲಿದೆ ಅನ್ನುವಂಥದ್ದು ಜನರು ಹೇಳುವಂಥದ್ದಾಗುತ್ತೆ ಮುಂದಿನ ದಿನಗಳಲ್ಲಿ ದಯಮಾಡಿ ಈಗ ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಾ ಇರೋದ್ರಿಂದ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರನ್ನ ಬೆಳಗ್ಗೆ ಎದ್ದು ಸಾಯಂಕಾಲದವರೆಗೂ ಬೈದರೆ ಜನರು ತಬ್ಬಿಬ್ಬಾಗಿ ಜೆ ಡಿ ಎಸ್ಗೆ ಮತ್ತೆ ಓಟ್ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀರಾ